ಅರೆಸ್ಟ್ ಆಗಿದ್ದು, ನೀವೇ ಹೋಗಿ ವಾಲಂಟ್ರಿ ಸರೆಂಡರ್ ಆಗಿದ್ದು. ಸೊ ಹಂಗಾಗಿ ನಿಮ್ಮನ್ನ ಯಾರು ಕರ್ಕೊಂಡು ಹೋಗಕ್ಕೆ ಯಾರು ಬರಲಿಲ್ಲ ಹೊರಗಡೆ ಅವರು ಒಂದ್ ನಿಮಿಷ ಅದೇನು ಪರದಾಡಿಲ್ಲ. ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದಿರಾ, ನೀವ್ ಹೇಳ್ಕೊಟ್ಟು ಯಾಕೆ ಮಾತಾಡ್ಸ್ತೀರಾ ಸರಿನಾ? ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ? ಹೋಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹಿಂಗ್ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸ್ತಿದ್ರ? ನಾನು ಕೇಳದ್ನಲ್ಲ ಸರ್, ಒಂದ್ ನಿಮಿಷ. ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ? ಶುರುಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ಅಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ? ಏನಾಯ್ತು ಈಗ ನಿಮ್ ಅಕ್ಕನ ಮಾತಾಡ್ಸಿದ್ ನಿಜ ರಿಯಾಲಿಟಿ ಏನಾಯ್ತು ಸರ್? ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ಹೇಳಿದಿವಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಅದು ಏನಿದೆ ಅವ್ರು ಗೊತ್ತಾಗುತ್ತಲ್ವಾ? ಸತ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸರ್ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶುರುಟಿ ಸಿಕ್ತು, ಇವಾಗ ನಾವು ಕಟ್ಕೊಂಡು ಸರ್ ಅದು ನಾವ್ ಏನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ? ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್. ಸರ್ ನಾವ್ ಅದೇನಿದ್ರು ನಾವ್ ಅವ್ರಿಗೆ ಹೇಳಿದೀವಿ ಸರಿನಾ? ಬಡ ಕುಟುಂಬದ ಸರ್ ಹಂಗೇನಿಲ್ಲ ಸರ್, ಅದೇನಿದ್ಯೋ ನಾವು ಮಾತಾಡೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೀವಿ ಸರಿನಾ? ಅಷ್ಟೇ ಬಿಡಿ, ಬೇರೆ ಏನಿಲ್ಲ. ಅಲ್ಲ ನಾವೇನೈತ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ, ಅಷ್ಟೇ ನಮ್ಗೆ ಯಾವುದೂ ಇಲ್ಲ, ನಮ್ಗೇನು ಗೊತ್ತಿಲ್ಲ ಸರ್. ಏನಾಯ್ತೋ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೀತಾ ಇದೆ, ಕೋರ್ಟ್ ಅಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು. ಅದೇನು ಗೊತ್ತಿಲ್ಲ ಸರ್ ನಾವು ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ, ಸ್ಟೇಷನ್ ಅಲ್ಲಿ ಹೇಳಿದೀವಿ ಸರ್, ನಾವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ನಾವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ, ಏನೇ ನೋಡ್ಕೊಳ್ಳೋದಾದ್ರು ಯಾರ ಸರ್ ಹೇಳಿ ಸರ್, ನಮ್ಗೆ ಅದೇನು ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು, ನಮ್ಗೂ ಇದಕ್ಕೂ ಏನು ಗೊತ್ತಿಲ್ಲ ಸರ್. ನಮ್ಗೆ ಏನು ಗೊತ್ತಿಲ್ಲ ಸರ್, ಸರ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕೊಟ್ಟಿದೀವಿ, 3 ತಿಂಗಳು ತೋರಿಸಿದೆ ಸಾಕು ಸರ್ ನಮ್ನ, ಇನ್ನು ತೋರಿಸ್ಬೇಡಿ, 3 ತಿಂಗಳೇ ಸಾಕು, ಹೊಂದೋಗಿದ್ದೀವಿ ಸಾಕ್ರಾ? ನಮ್ಗೇನು ಗೊತ್ತಿಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ ಸರ್, ನಿಮ್ಗೆ ಹೇಳ್ಬೇಕು ಅಂತ ಏನಿಲ್ಲ ಸರ್, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಹಾಂ ಮತ್ತೆ ಏನು ಗೊತ್ತಿಲ್ಲ ಸರ್, ರಿಯಾಲಿಟಿನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ರಿಯಾಲಿಟಿ ನಿಮಗೂ ಗೊತ್ತು ರಿಯಾಲಿಟಿ ಅಷ್ಟೇ ಸರ್. ಗೊತ್ತಾಗಿದೆಯಲ್ಲ ಎಲ್ಲರಿಗೂ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ, ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಇಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ ಪ್ರಾಬ್ಲಮ್. ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಇಲ್ಲ, ಆ ಥರ ಏನು ಇದಾಗಿಲ್ಲ ಬಿಡಿ. ಜೈಲು